ಧನಂಜಯ್ ದ್ವಾಲಿ ಅವರನ್ನು ಇವತ್ತು ಅಣ್ಣನಾಗಿ ಸ್ವೀಕಾರ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ಮತ್ತು ನಮ್ಮ ಅಣ್ಣ ಅವರು ರತ್ನನ್ ಪ್ರಪಂಚ ಅಂತೇಳಿ ಒಂದು ಫಿಲಮಲ್ಲಿ ನಾವು ಜೊತೆಯಲ್ಲಿ ಅಭಿನಯ ಮಾಡಬೇಕಾದ್ರೆ, ಪಾತ್ರಗಳನ್ನ ಮಾಡಬೇಕಾದ್ರೆ, ನಾನು ಮೊದಲನೇ ದಿನ ಅವ್ರ ಜೊತೆ ಜಾಸ್ತಿ ಮಾತಾಡಲಿಲ್ಲ. ಅವನ್ನ ಬೈದುಬಿಟ್ಟೆ, ಚಿ ನಿಮ್ಮಿಂದ ಎಷ್ಟು ಜನ ಹಾಳಾಗಿದ್ದಾರೆ, ಎಷ್ಟು ಮಕ್ಕಳೆಲ್ಲ ಇದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ, ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಅಂತ ಕೇಳಿದ್ರು. ನಿಮ್ಮ ಮಾಡಿರೋ ಪಾತ್ರ ಅಷ್ಟು ಕೆಟ್ಟದಾಗಿದೆ ಅಂತ. ಆಗ ಹೇಳ್ತಾರೆ, ಆ ಪಾತ್ರಕ್ಕೆ ನಾವು ಜೀವ ತುಂಬ್ತಾ ಇದ್ದೀವಿ, ನಾವು ಅದಲ್ಲ ಅಂತ ಹೇಳಿದಾಗ ಕೊಟ್ಟಂಥದ್ದು ಇನ್ನೊಂದು ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಬಟ್ ಆ ಒಂದು ವಾರಗಳ ಕಾಲ ಜಮ್ಮು ಕಾಶ್ಮೀರ ನಾವು ಇಬ್ಬರು ಜೊತೆ ಇದ್ದಾಗ ಅನಿಸಿದ್ದ ಅವ್ರ ಭಾವನೆಗಳು, ಅವರ ಆ ತಾರತಮ್ಯದ ಒಂದು ದೃಷ್ಟಿಕೋನ, ಎಲ್ಲರೂ ಒಗ್ಗೊಳಕ್ಕೆಂಥ ಒಂದು ರಾಜಕೀಯ, ಮತ್ತು ಅವ್ರ ಮಾತ್ರ ಪ್ರತಿ ಮಾತ್ರ ಒಂದು ಸ್ವಾರಸ್ಯ ತುಂಬ ಎದ್ದು ಕಾಣ್ತಾ ಇತ್ತು. ಮತ್ತು ಸಾಹಿತ್ಯ ಭಾಷೆಯನ್ನು ನಾನು ತುಂಬ ಕಂಡುಕೊಂಡಿದ್ದಕ್ಕಾಯಿತು. ಹಾಗೆ ತುಂಬ ಆತ್ಮೀಯರಲ್ಲಿ ಆತ್ಮೀಯರಾಗಿ ನಾವಿಬ್ಬರು ಏರ್ಪೋರ್ಟ್ನಲ್ಲಿ ಬಂದು ನಾವು ವಾಪಸ್ ಬೆಂಗಳೂರಿಗೆ ಬರ್ತಿದ್ದೇವೆ, ಐ ಥಿಂಕ್ ಹೈದರಾಬಾದ್ಗೆ ಬರಬೇಕಾದಾಗ ಅವ್ರು ಹೇಳ್ತಿದ್ರು, ನಾವು ಚರ್ಚೆ ಮಾಡಿದ್ವಿ, ನಾನು ನಿಮ್ಮನ್ನು ರಾಖಿ ಕಟ್ಟಿ ಅಣ್ಣನಾಗಿ ಮಾಡ್ಕೊಳ್ತೀನಿ, ಖಂಡಿತ ಆಗ್ಬೋದು ಅಂತ ಹೇಳಿ. ಆ ಒಂದು ಆ ಒಪ್ಪಂದ ಏನಿತ್ತು, ಅದು ಬರೀ ಒಂದು ಒಪ್ಪಂದ ಆಗಿರಲಿಲ್ಲ, ಒಂದು ಸಂಬಂಧಕ್ಕೆ ಒಂದಷ್ಟು ಪುಷ್ಟಿ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇವತ್ತು ನಾವು ನಾಳೆ ರಾಖಿ ಹಬ್ಬ ನಡೀತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಬ್ರದರ್ನ ಅಣ್ಣನಾಗಿ ಮಾಡ್ಕೊಂಡಿದ್ದೀವಿ, ನನಗೆ ಯಾರು ಹಣದಿರಲಿಲ್ಲ, ಹಾಗಾಗಿ ಅಣ್ಣನ ಮಾಡ್ಕೊಂಡಿದ್ದೇನೆ. ಸೊ ನಮ್ಮ ಸಂಬಂಧ ಹೀಗೆ ನಾವು ಸಾಯ ತನಕ ಇರಬೇಕು ಅಂತ ಇಷ್ಟವನ್ನು ಪಡ್ತೇನೆ. ಪಿಕ್ಚರ್ನಲ್ಲಿ ನಾನು ಈಗ ಅತ್ತೆ ಹೇಳಬಾರ್ದಾಗಿತ್ತು, ಬಟ್ ಸ್ಟಿಲ್ ಆಗಿದೆ. ಸೊ ಚೆನ್ನಾಗಿದೆ, ಸಂತೋಷ ಆಯಿತು ಭೇಟಿ ಮಾಡಿ. ಇನ್ನು ನಮ್ಮ ಸಂಬಂಧ ಜಾಸ್ತಿ ಗಟ್ಟಿ ಆಗ್ತದೆ ಅಂತ ಹೇಳಿ, ಅವ್ರ ಎತ್ತರಕ್ಕೆ ಇನ್ನೊಂದಷ್ಟು ಹೋಗಲಿ ಅಂತ ಆಶಯಿಸ್ತಾ. ಮತ್ತು ಲೈಂಗಿಕ ಅಲ್ಪಸಂಖ್ಯಾತನ ಪ್ರಥಮ ಬಾರಿಗೆ ಒಂದು ತಂಗಿನೋ ಅಕ್ಕನೋ ಮಾಡಿಕೊಂಡಿರುವಂಥ ಒಂದು ದಿನ ಇದು, ಐತಿಹಾಸಿಕ ಮತ್ತು ಘನಚಾರಿತ್ರಿಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಕೇಳಿದ್ದೆ, ಏಯ್ ಡಾಲಿ ಜನ ಎಷ್ಟು ಕಿಕ್ಕಿರ್ತಾರೆ ಗೊತ್ತಿದೆ ನಮ್ಮ ಅಣ್ಣನಿಗೆ, ಯಾಕಿಷ್ಟು ಅದೆಲ್ಲ ಹುಚ್ಚೆಬ್ಬಿದ್ದಾರೆ ಅಂತ ನೋಡಿದಾಗ, ಫಿಲಮ್ ನೋಡಿದಾಗ, ಟಗರು ಫಿಲ್ಮ್ ಅಲ್ವಾ ಅದು, ಆ ಫಿಲ್ಮ್ ಟಗರು ಅಲ್ವಾ ಅದು, ಅದ್ರಲ್ಲಿ ನೋಡಿದಾಗ ಓ ಇವರೇನಾ ಅಂತ. ನಾವು ಓಕೆ ಕಾಮನ್ ಆಗಿದ್ದೆ, ಆಮೇಲೆ ನೋಡಿದಾಗ ಗೊತ್ತಾಯ್ತು ಅಣ್ಣ ಅವ್ರು ಹೀಗೆ ಅಂತೇಳಿ. ಬಟ್ ಸ್ಟಿಲ್ ಕತೆ, ಕಾದಂಬರಿ, ಸಾಹಿತ್ಯ ಮತ್ತು ಸಿನಿಮಾ ಈ ಕ್ಷೇತ್ರಗಳನ್ನ ನೋಡಬೇಕಾದ್ರೆ ಪ್ರತಿಯೊಂದು ಕೂಡ ಅದರದೇ ಒಂದು ಜೀವ ಇರ್ತದೆ ಅಂತ ಹೇಳ್ತಾ ಇವತ್ತು ನಾವು ಆ ಒಂದು ಸಾಕ್ಷಿಗೆ ನಾಂದಿ ಆಗಿದ್ದೇವೆ. ಎರಡನೇದಾಗಿ ತುಂಬ ಸಂತೋಷ ಆಗ್ತಾ ಇದೆ ಅಣ್ಣ ಅಣ್ಣನಾಗಿ ಪಡೀಲಿಕ್ಕೆ. ಅಣ್ಣ ಯಾವಾಗ್ಲೂ ಕೂಡ ರಕ್ಷಣೆಯಲ್ಲಿ ಇರಲಿ ಅಂತ ಒಂದು ಬಂಧನವನ್ನ ಕಟ್ಟುವಂತದ್ದು. ಮೊದಲನೇದಾಗಿ ಅವರೆಲ್ಲ ಕನಸುಗಳು ನನಸಾಗಬೇಕು ಅಂತ ಇಷ್ಟಪಡ್ತೀನಿ. ಅವ್ರು ಇನ್ನೂ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಬಂದು ಇವತ್ತು ಅವ್ರ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ನಾನು ಬರೆದಂಥ ಪುಸ್ತಕ ಏನಿದೆ, ಕರುಣೆಗೊಂದು ಸವಾಲು ಅಕ್ಕೈ ಅಂತ ಹೇಳಿ, ಆ ಪುಸ್ತಕಕ್ಕೆ ಒಂದು ಸ್ಪೆಷಲ್ ನೋಟ್ಸನ್ನು ಬರೆದು ಕೊಟ್ಟಿದ್ದಾರೆ. ಇವತ್ತು ಅದು ಅದೊಂದು ಸಾಲು ಹೇಳ್ತದೆ, ಸಾಲಗಾರರನ್ನ ಕ್ಷಮೆ ಆಗ್ಬಿಡ್ತೀವಿ ಅಂತ ಹೇಳಿ. ಅದು ತುಂಬ ಜನಕ್ಕೆ ಅದು ಮನಸ್ಸನ್ನು ಮುಟ್ಟಿರುವಂಥದ್ದು. ನಮ್ಮ ಮುಂದಿನ ಪೀಳಿಗೆ ಕೂಡ ಸಾಲಗಾರ ಕ್ಷಮೆಯಾಗಿ ನಾವು ನಿಂತ್ಕೊಳ್ತೀವಿ ಅಂತೇಳುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ.